ಹಪ್ಪಳ ಮಾಡಬೇಕು ಅಂತ ವಿಡಿಯೋನ ಹುಡುಕ್ತಿದ್ರೆ ಇದಂತೂ ಒಂದು ಒಳ್ಳೆ ಪರ್ಫೆಕ್ಟ್ ಹಪ್ಪಳ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಸುಲಭವಾಗಿ ಇನ್ಸ್ಟೆಂಟಾಗಿ ಈ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಕ್ಕ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಸುಲಭವಾದ ವಿಧಾನ, ನೀವು ಕೂಡ ತಪ್ತಿರ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಈ ರೋಟಿ ಪ್ರೆಸರ್ ಅಥವಾ ಪೂರಿ ಪ್ರೆಸರ್ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಉಪಯೋಗಿಸ್ತಿಲ್ಲ. ತುಂಬಾ ಸುಲಭವಾಗಿ ರೌಂಡಾಗಿ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಲೇಟ್ ಮಾಡ್ತೀರಾ ಈ ಗರಿಗರಿಯಾದ ಹಾಗೆ ಅಷ್ಟು ರುಚಿಯಾದ ಈ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು 50 ಹಪ್ಪಳ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಮೊದಲು ಒಂದು ಮಿಕ್ಸರ್ ಜಾರಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಈ ರೀತಿ ತರಿತರಿಯಾಗಿ ರುಬ್ಬಿ ಪಕ್ಕೆ ತಿಟ್ಕೊಳ್ಬೇಕು. ನಂತರ ಸ್ವಲ್ಪ ದಪ್ಪ ತಲ ಇರುವಂತಹ ಒಂದು ಪಾತ್ರೆ ಅಥವಾ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಸೊ ನೀವು ಜಾಸ್ತಿ ಮಾಡೋದಾದರೆ ಕುಕ್ಕರ್ ಕೂಡ ಸ್ವಲ್ಪ ದೊಡ್ಡದೇ ತಗೊಳ್ಬೇಕು. ಕುಕ್ಕರ್ ಅಥವಾ ಪಾತ್ರೆ ಸ್ವಲ್ಪ ದಪ್ಪ ತಲ ಇರೋದು ತಗೋಬೇಕಾಗತ್ತೆ. ನಂತರ ಇದಕ್ಕೆ 4 ಕಪ್ಪಿನಷ್ಟು ನೀರನ್ನ ಹಾಕ್ಕೊಳ್ಬೇಕು. ನೀವು ಯಾವ ಕಪ್ಪಳತೆಯಲ್ಲಿ ಹಿಟ್ಟನ್ನ ತಗೊಳ್ಬೇಕು ಅಂತಿದ್ರೋ ಅದೇ ಕಪ್ಪಳತೆಯಲ್ಲಿ 4 ಕಪ್ನಷ್ಟು ನೀರು ಹಾಕ್ಕೊಂಡು ಮತ್ತೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆಯೇ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೇ 1/2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟು ಮಾತ್ರ ಮಿಸ್ ಮಾಡ್ತೀರಾ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಈ ನಾವು ಫೈನಲಾಗಿ ಅಕ್ಕಿ ಹಿಟ್ಟೇನು ಹಾಕ್ಕೊಳ್ತೀರಿ ಅದು ಗಂಟಿಲ್ದಂಗೆ ನೀಟಾಗಿ ಬಂದುಬಿಡತ್ತೆ. ಸೊ ಈಗ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಥರ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಇದಕ್ಕೆ 2 ಕಪ್ನಷ್ಟು ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡ್ತೀರಾ, ನಾರ್ಮಲಾಗಿ ಪ್ರೆಸ್ ಮಾಡಿಬಿಟ್ಟು 2 ಕಪ್ ತುಂಬ ನಾವು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು. ಅಕ್ಕಿ ಹಿಟ್ಟು ಬಂದು ನಾರ್ಮಲ್ ಮನೆಯಲ್ಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ತಗೊಳ್ಬೋದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ತಗೊಳ್ಬೋದು. ಈ ರೀತಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದಾಗ ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಳ್ಬೇಕು. ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು 1/2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀರಿನಲ್ಲಿ ನಾವು ಜೀರಿಗೆನ ಹಾಕ್ಕೊಳ್ಬಾರ್ದು. ಆ ಥರ ಹಾಕಿದ್ರೆ ನಮಗೆ ಕಲ್ಲರ್ ಅನ್ನೋದು ಚೇಂಜ್ ಆಗಿಬಿಡತ್ತೆ. ಹಾಗಾಗಿ ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು. ನಮಗಿದು ಚೆನ್ನಾಗಿ ಬೇಯಬೇಕು. ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಮತ್ತೆ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ತುಂಬ ಸಾಫ್ಟ್ ಆಗಿದೆ ಅಂತ ಏನಾದರೂ ಅಂತ ಅನಿಸಿದ್ರೆ ಅದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ಥರ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಕೈನ ಸ್ವಲ್ಪ ತೇವ ಮಾಡಿಕೊಂಡು ಚೆನ್ನಾಗಿ ಮುಟ್ಟಿ ನೋಡಿ. ಈ ರೀತಿ ಕೈಗೆ ಅಂಟ್ತಾ ಇದೆ ಅಂತಂದರೆ ಅದು ಇನ್ನೂ ಸ್ವಲ್ಪ ಬೆಂದಿಲ್ಲ ಅಂತ ಅರ್ಥ. ಕೈಗೆ ಅಂಟಿಲ್ಲ ಅಂದರೆ ಅದು ಬೆಂದೈತೆ ಅಂತ ಅರ್ಥ. ನನಗಿಲ್ಲಿ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು, ಅದಕ್ಕೋಸ್ಕರ ನನ್ನಲ್ಲಿ ಹಾಗೆ ಆದರೂ ಬೇಯಿಸ್ಕೊಳ್ಬೋದು ಅಥವಾ ಈ ರೀತಿ ಸ್ಟೀಮ್ ಆದರೂ ಮಾಡ್ಕೊಳ್ಬೋದು. ಹಾಗೆ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ನಾವು ಸ್ಟೀಮ್ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಹಪ್ಪಳ ಅನ್ನೋದು. ಒಂಚೂರು ಕೂಡ ಕಟ್ಟಾಗ್ತಿರೋ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಈಸಿ ಕೂಡ ಈ ಥರ ಮಾಡಿಕೊಂಡ್ರೆ, ಡೌಟೇ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಅದ್ರ ಒಳಗಡೆ ನಾವು ಈ ರೀತಿ ಆ ಹಿಟ್ಟೆಲ್ಲನೂ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಆ ಪಾತ್ರೆನ ಈ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ನಾವು ಸ್ಟೀಮ್ ಮಾಡಿಕೊಳ್ಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳೋವಾಗ ಆ ಹಿಟ್ಟು ಮೇಲೆ ಸ್ವಲ್ಪ ನೀರು ಅನ್ನೋದು ಬರುತ್ತೆ, ಆ ನೀರನ್ನ ಈ ರೀತಿ ಬಗ್ಗಿಸ್ಕೊಂಬಿಡಿ. ಆ ನಂತರ ಈ ಹಿಟ್ಟನ್ನ ತೊಗೊಂಬಿಟ್ಟು ಈ ರೀತಿ ಒಂದು ವುಡನ್ ಮನೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಈಗ ಈ ಹಿಟ್ಟನ್ನ ಕೈನ ಸ್ವಲ್ಪ ಎಣ್ಣೆಯಲ್ಲಿ ಅದ್ಕೊಂಡು ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೀರಿನಲ್ಲಿ ಅದ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮತ್ತು ತುಂಬ ಮೆತ್ತುವಾಗ್ಬಿಡತ್ತೆ ಹಿಟ್ಟನ್ನೋದು. ಈ ಥರ ನಾವು 2 ಕೈ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಒಂಚೂರು ಕೂಡ ಕ್ರ್ಯಾಕ್ಸ್ ಇಲ್ದಂಗೆ ಚೆನ್ನಾಗಿ ನಾದ್ಕೊಂಡು ಈಗ ನಾವು ರೌಂಡಾಗಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಯಾವ ಸೈಜ್ನಲ್ಲಿ ಹಪ್ಪಳ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತೊಗೋಬೇಕಾಗತ್ತೆ. ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೇ ತುಂಬಾ ಈಸಿ ಆಗುತ್ತೆ. ಇವಾಗ ಫ್ರೈ ಮಾಡುವಾಗ ಎಣ್ಣೆ ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಿಟ್ಟನ್ನ ಸ್ವಲ್ಪ ತೊಗೊಂಡು ರೌಂಡಾಗಿ ಮಾಡ್ಕೊಳ್ಳಿ. ಒಂದೇ ಸತಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬಾರ್ದು, ಒಣಗೋಗ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಪ್ರೆಸೆಂಟ್ ಒಂದು 10 ಅಥವಾ 15 ಇಬ್ಬರು ಮಾಡೋದಾದರೆ ಎಲ್ಲನೂ ಒಂದೇ ಸತಿ ಮಾಡ್ಕೊಳ್ಬೋದು. ಒಬ್ಬೊಬ್ರು ಮಾಡೋದಾದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿ ಉಳಿದಿರೋ ಹಿಟ್ಟು ಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿ ನಾವು ಎತ್ತಿಟ್ಕೊಳ್ಬೇಕು. ಹಿಟ್ಟು ಅನ್ನೋದು ಒಣಗಬಾರ್ದು. ಈಗ ನಿಮ್ಮ ಹತ್ರ ಪೂರಿ ಪ್ರೆಸರ್ ಇದ್ದರೆ ಅದರಲ್ಲೇ ನೀವು ಹಪ್ಪಳ ಮಾಡ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಈ ಮೆಥಡ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಮೆಥಡ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಪೂರಿ ಪ್ರೆಸರ್ ಇಲ್ದಿರೋರು ಈ ಥರ ಮಾಡ್ಕೊಳ್ಬೋದು.
ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ಯಾವುದಾದ್ರೂ ತಗೊಳ್ಬೋದು. ಸ್ವಲ್ಪ ದಪ್ಪ ಇರೋ ಥರ ನೋಡ್ಕೊಳ್ಬೇಕಷ್ಟೇ, ಸ್ವಲ್ಪ ಸಾಫ್ಟ್ ಆಗಿರಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆನ ಉಜ್ಜಿಕೊಂಡು ಈಗ ಅದ್ರ ಒಳಗಡೆ ಈ ರೀತಿ ಹಿಟ್ಟನ್ನ ಇಕ್ಬಿಟ್ಟು ನಾವು ಅದನ್ನ ಲೈಟಾಗಿ ಪ್ರೆಸ್ ಮಾಡಿ ನಂತರ ಈ ರೀತಿ ರೌಂಡ್ ಆಗಿರೋದೊಂದು ಪ್ಲೇಟ್ನ ಅದ್ರ ಮೇಲೆ ಇಕ್ಬಿಟ್ಟು ಈ ರೀತಿ ರೌಂಡಾಗಿ ನಾವು ತಿರುಗಿಸ್ಕೊಳ್ಬೇಕು ಅಷ್ಟೇ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ, ನಮಗೆ ಪೂರಿ ಪ್ರೆಸರಲ್ಲಿ ಯಾವ ಥರ ಬರುತ್ತೋ ಇದರಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ತುಂಬಾ ಸುಲಭ ಇದಂತೂ. ಜಾಸ್ತಿ ಟೈಟಾಗಿ ಪ್ರೆಸ್ ಮಾಡೋದೇನು ಬೇಡ, ಜಸ್ಟ್ ಲೈಟಾಗಿ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಚೆನ್ನಾಗಿ ನಮಗೆ ಈ ಹಪ್ಪಳ ಅನ್ನೋದು ಬಂದಿದೆ ನೋಡ್ಬೋದು ನೀವು. ತುಂಬ ತೆಳ್ಳಗಾಗ್ದಿರಾ, ಹಾಗೆ ತುಂಬ ದಪ್ಪ ಆಗ್ದಿರಾ, ಈ ಥರ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮಗೆ ಎಲ್ಲೂ ಸಹ ಕಟ್ಟಾಗ್ತಿರ ಎಷ್ಟು ಚೆನ್ನಾಗಿ ಬರ್ತಿದೆ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಮಾಡ್ಕೊಳ್ಳೋದಷ್ಟೇ. ಕೈಗೆ ಅಂಟ್ತಾ ಇದೆ ಅನ್ನೋದಾದರೆ ಸ್ವಲ್ಪ ಎಣ್ಣೆನ ಕೈಗೆ ಅಪ್ಲೈ ಮಾಡ್ಕೊಳ್ಬೇಕು. ಸತಿ ನಾವು ಕವರ್ಗೆ ಎಣ್ಣೆನ ಹಾಕೋದೇನು ಬೇಡ. ಈ ಥರ ಎಲ್ಲ ಹಪ್ಪಳನೂ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ನಾನು ಇದನ್ನ ಒಂದೆರಡು ದಿನಗಳ ಕಾಲ ಒಣಗಿಸ್ಕೊಳ್ತೀನಿ, ಅಥವಾ ನೀವು ಬಟ್ಟೆ ಮೇಲೆ ಆದರೂ ಒಣಗಿಸ್ಕೊಳ್ಬೋದು. ನಾನಿಲ್ಲಿ ಒಂದೆರಡು ದಿನ ಒಣಗಿಸ್ಕೊಂಡಿದ್ದೀನಿ. ಆನಂತರ ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ನಮಗೆ ಹಪ್ಪಳ ಅನ್ನೋದು ರೆಡಿಯಾಗಿದೆ ಅಂತ. ಈಗಿದ್ದನ್ನ ಫ್ರೈ ಮಾಡಿ ನೋಡೋಣ. ನನಗಿಲ್ಲಿ ಕರೆಕ್ಟಾಗಿ ಒಂದು ಈ ಕ್ವಾಂಟಿಟಿಗೆ 50 ಹಪ್ಪಳ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಕೂಡ ಕ್ರ್ಯಾಕ್ಸ್ ಬಂದಿಲ್ಲ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಆನಂತರ ಈ ಹಪ್ಪಳನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ, ನೋಡಿದ್ರಲ್ವಾ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಸೇಮ್ ಇದೇ ವಿಧಾನದಲ್ಲಿ ನಿಮ್ಗೆ ಎಷ್ಟು ಹಪ್ಪಳ ಬೇಕೋ ಅಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಹಪ್ಪಳ ಫ್ರೈ ಮಾಡುವಾಗ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು, ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಆಗಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ, ಈ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಹಪ್ಪಳ ಮಾಡಬೇಕಿದ್ರೆ ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ನೀನು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್ ನೀನು ಕುಕಿಂಗ್.